ಕುಂದಾಪುರ ಕನ್ನಡದ ವೈಶಿಷ್ಟ್ಯ ಅದರ ಬಗ್ಗೆ ಸಾಹಿತ್ಯದ ಸೊಬಗಿನ ಬಗ್ಗೆ ಎರಡು ಮಾತುಗಳನ್ನು ಆಡೋಕ್ಕೆ ನನಗೆ ಭಾಳ ಖುಷಿ ಆಯ್ತು. ಅದು ನಿಮ್ಗೆ ಯಾರಿಗೂ ಖುಷಿಯಾದ ಕಾಣ್ತಿಲ್ಲ, ಯಾರೂ ಚಪ್ಪಾಳೆನೇ ತಟ್ಟಲಿಲ್ಲ. ನಾ ಹೇಳಿದ್ರ ಮೇಲೆ ತಟ್ಟಿದ್ರಿ. ನೀವು ಯಾಕೆ ಚಪ್ಪಾಳೆ ತಟ್ಟಲಿಲ್ಲ ಅಂದ್ರೆ ನಂಗೆ ಗೊತ್ತಿತ್ತು. ಕುಂದಾಪುರ ಜನ ಭಾಳ ಬುದ್ಧಿವಂತರು, ನಮ್ಮಂಥ ಭಾಷಣ ನೀವು ಸಾವಿರಾರು ಕೇಳಿದ್ರಿ. ಎಲ್ಲ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಸಂತೋಷ ಆಯ್ತಂತಲೇ ಹೇಳುದು. ಯಾರು ಮಾತಾಡೋಕೆ ದುಃಖ ಆಗ್ತೆ ಅಂತ ಹೇಳೋದಿಲ್ಲ, ದುಃಖ ಕೆಳಕೂತ್ಕೊಂಡು ಕೇಂಬವರಿಗೆ. ಮತ್ತು ಈ ಎರಡು ಮಾತು ಅನ್ನೋದು ಕೂಡ ಸತ್ಯ ಅಲ್ಲ, ಅದ್ರ ಬಗ್ಗೆ ನಾನೊಂದು ಚುಟ್ಕೊ ಬರೆದಿದ್ದೆ. ಶುರು ಮಾಡಿದ್ದಕ್ಕೆ ಹೇಳ್ತ್ರು ಎರಡೇ ಎರಡು ಮಾತು, ಶುರು ಮಾತಿಗೆ ಹೇಳ್ತ್ರು ಎರಡೇ ಎರಡು ಮಾತು, ಕೈದು ಮಾಡೋತ್ತಿಗೆ ಆಪೋದೇ ಬೇರೆ, ಎರಡೂ ಕೆಮಿತೂತ ಅಂಥೇಳಿ. ಆದರೆ ನಾವು ಇವತ್ತು ಮಾತಾಡ್ಕೊಂಡಿತ್ತು, ನಾವು ಮೂರು ಜನ ಹಂಗೆ ಮಾಡೋದಿಲ್ಲ. ನಮಗೆ ಕೊಟ್ಟ ಸಮಯಕ್ಕಿಂತ ಕಡಿಮೆ ಸಮಯದಲ್ಲೇ ನಾವು ಮಾತಾಡ್ಕೊಂತ ಇಲ್ಲಿ ಮುಂದೆ ನಿಂತಿತ್ತು. ಈ ನಮ್ಮ ಕುಂದಾಪುರ ಕನ್ನಡದ ಒಂದು ಸ್ಪೆಷಾಲಿಟಿ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಅದು ಸ್ವೀಟ್ ಆ್ಯಂಡ್ ಶಾರ್ಟ್, ಅದರ ಸಂಕ್ಷಿಪ್ತತೆ. ಭಾಳ ವರ್ಷದ ಹಿಂದೆ ನಾವು ಇದೇ ಸಂಕ್ಷಿಪ್ತ ಭಾಷೆಯನ್ನೇ ಆಡೋಕ್ಕೆ ಶುರು ಮಾಡಿತ್ತು. ಅದಕ್ಕೆ ಒಂದು ಉದಾಹರಣೆಗಾಗಿ ಒಂದು ಅನಿಗವನ್ನು ನಾನು ಇವತ್ತಷ್ಟೇ ಬರೋದು ಈ ಗೋಷ್ಠಿಗೋಸ್ಕರ ಸ್ಪೆಷಲ್ಲಾಗಿ ನೋಡಿ. ಬರಬೇಕು ಅನ್ನಲು ನಾಲ್ಕು ಅಕ್ಷರ ಯಾಕೆ, ಬರಬೇಕು ಅನ್ನಲು ನಾಲ್ಕು ಅಕ್ಷರ ಯಾಕೆ, ಎರಡೇ ಅಕ್ಷರ ಸಾಕು ಬರ್ಕ್. ಇರಬೇಕು ಅನ್ನಲು ನಾಲ್ಕು ಅಕ್ಷರ ಯಾಕೆ, ಎರಡೇ ಅಕ್ಷರ ಸಾಕು ಇರ್ಕ್. ತರಬೇಕು ಅನ್ನಲು ನಾಲ್ಕು ಅಕ್ಷರ ಯಾಕೆ, ಎರಡೇ ಅಕ್ಷರ ಸಾಕು ತರ್ಕ್. ಕುಂದಾಪುರ ಭಾಷೆ ಹಂಗೆ, ಇಲ್ಲಿನ ಜನರು ಕೂಡ ಚೂರ್ಮೆಣಸಿನಕಾಯಿ ಹಂಗೆ ಚುರ್ಕ್ 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 ಚುರ್ಕ್. ಕಾಣ ಎಷ್ಟು ಚಂದ ಇತ್ತು ನಮ್ಮ ಭಾಷೆಗಳ್ದ. ಇವತ್ತಿಂದು ವೇಗದ ಯುಗ, ಯಾರಿಗೂ ಪುರುಸೊತ್ತಿಲ್ಲ, ಎಂತಕ್ಕೂ ಪುರುಸೊತ್ತಿಲ್ಲ. ಇವತ್ತಿಗೆ ನಮ್ಮ ಕುಂದಾಪುರ ಭಾಷೆ ದಿ ಬೆಸ್ಟ್. ಬೇಗ ಸಮ ಟೈಮಲ್ಲಿ ಸುಳಿಯುತ್ತೆ ಅಲ್ಲ. ಆದರೆ ನಮ್ಮ ಇವತ್ತೆಲ್ಲ ಕಾಡಿ ನೀವು ಯಾರು ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್ ಅಂತ ಯಾರೂ ಮಾಡೋದಿಲ್ಲ. ಹೈ ಅಂತೆ ಮೆಸೇಜ್, ಹೈ ಎಚ್ ಐ ಅಂತ. ಅದು ನಾವು ಎಷ್ಟೋ ವರ್ಷದಿಂದ ಹೇಳುತ್ತೆ ಹಾಯ್ ಎಂದಿತ್ತು ನಾವು ಅಷ್ಟೇ, ಅದನ್ನು ಇವರು ಹೈ ಅಂದರು. ಮತ್ತೆ ನೋಡಿ ನೀವೆಂತ ಹಾನ್, ನಾವು ನಿಮ್ಮ ಮನೆಗೆ ಬರೋದಾ, ಸಲ್ಲೈ ಕಮ್ ಟು ಯುವರ್ ಹೌಸ್ ಅಂತ ಕೇಳಿದ ಉತ್ತರ ಓಕೆ ಅಂತ. ಎರಡು ಅಕ್ಷರಕ್ಕೂ ಪುರುಸುತ್ತಿಲ್ಲ ನಮಗೆ, ಕೆ ಅಷ್ಟೇ, ಕೆ ಅಂದ್ಬಿಡ್ತಾರೆ ಮುಗಿತಾರೆ. ಪ್ರೀತಿ ಮಾಡೋಕ್ಕೆ ನೋಡಿ, ಪ್ರೀತಿ ನಾವೆಲ್ಲ ಎಷ್ಟು ಪುರುಸೊತ್ತಲ್ಲಿ ಗಂಟೆಗಟ್ಟಲೆ ಪ್ರೀತಿ ಮಾಡಿದವರು ನಮ್ಮ ಕಾಲದಲ್ಲಿ. ಈಗಿನ ಮಕ್ಕಳಿಗೆ ಪ್ರೀತಿ ಮಾಡೋಕ್ಕೂ ಪುರುಸೊತ್ತಿಲ್ಲ, ಐ ಲವ್ ಯು ಅಂತ ಮೂರು ಶಬ್ದಗಳಿಗೂ ಪುರುಸೊತ್ತಿಲ್ಲ. ಏನು ಮಾಡ್ತಾರೆ ಅವರು, ಐ ಎಲ್ ಯು ಅಷ್ಟ. ನಾನೊಂದು ಸಲ ನಂಗೆ ಗೊತ್ತಾಗಲಿಲ್ಲ ಅದನ್ನು, ಐಲು ಐಲು ಅಂತ ಓದ್ತಾ ಇದ್ದೆ ನಾನು. ಐಲ್ ಅಂದರೆ ಬೆಂಗಳೂರು ಭಾಷೆಯಲ್ಲಿ ಮರಳು ಅಂತೇಳಿ ಕಣ ಯಾರೋ ಹೇಳಿದರು ಐ ಲವ್ ಯು ಅಂತ. ಹೀಗೆ ಎಲ್ಲದಕ್ಕೂ ಇವತ್ತು ನಾವು ಎಸ್ ಎಮ್ ಎಸ್ ಅಲ್ಲಿ ವಾಟ್ಸಪ್ಪಲ್ಲಿ ಏನು ಮಾಡ್ತಾ ಇತ್ತು ಅದೆಲ್ಲ ನಮ್ಮ ಕುಂದಾಪುರದವರು ಅವರು ಸಾವಿರಾರು ವರ್ಷಗಳ ಹಿಂದೆಯೇ ಬೆಳಕಿಟ್ಟು ಅಂದಿರೋದು ನಾವು. ನಮ್ಗೆ ಅಷ್ಟು ದೂರದೃಷ್ಟಿ ಇತ್ತು, ಒಂದೊಂದು ಕಾಲದ ಯಾರಿಗೂ ಪುರುಸೊತ್ತ ಆಗೋದಿಲ್ಲ. ಹಾಗಾಗಿ ನಾವು ಫಾಸ್ಟ್ ಮಾತಾಡ್ಕು, ಹೊಯ್ಕು ಬರ್ಕು ಇರ್ಕು ತಗೊಂಡ್ಕು ಕೂಕಣಿ ವಾಯಿನಿ ಬನ್ನಿ ಅದೆಲ್ಲ ನಾವು ಮಾಡ್ಕೊಂಡಿತ್ತು. ಹಾಗಾಗಿ ಈ ವೇಗದ ಯುಗಕ್ಕೆ ಭಾಳ ಒಂದು ಸೂಕ್ತವಾದ ಭಾಷೆ ಇದನ್ನು ಜಾಲತೆಗಿಂದ ನಮ್ಮ ಪೂರ್ವಜರು ಭಾಳ ದೂರದೃಷ್ಟಿ ಇದ್ದವರು ಮತ್ತು ಭಾಳ ಬುದ್ಧಿವಂತರು. ಅವರಿಗೆ ನಾವೆಲ್ಲ ಸೇರಿ ಮೊತ್ತಮೊದಲಾಗಿ ಒಂದು ನಮಸ್ಕಾರ ಮಾಡುವ. ನಾನಿವತ್ತು ಈ ಕನ್ನಡ ಸಾಹಿತ್ಯಕ್ಕೆ ಕುಂದಾಪುರದ ಕೊಡುಗೆ ಅಂತ ಮಾತಾಡಬೇಕು, ಅದನ್ನು ಭಾಳ ಸೂಕ್ಷ್ಮವಾಗಿ ನಾನು ಹೇಳಿಬಿಡ್ತೀನಿ. ಈ ಹೊಸಗನ್ನಡದ ಮುಂಗೋಳಿ ಅಂತ ಮುಂಚೆಲ್ಲ ಹಳೆಗನ್ನಡದಲ್ಲಿ ಬರಿತಾ ಇದ್ರು ನಿಮಗೆ, ಈ ಹೊಸಗನ್ನಡದ ಮುಂಗೋಳಿ ಅಂತ ಬಿರುದು ಸಿಕ್ಕಿದ್ದು ನಮ್ಮ ಕುಂದಾಪುರದ ಬುದ್ಧಣ್ಣನಿಗೆ, ಲಕ್ಷ್ಮೀನಾರಾಯಣಪ್ಪ ಮುದ್ದಣ್ಣ ಅನ್ನೋ ಕುಂದಾಪುರ ಬೋರ್ಡ್ ಹೈಸ್ಕೂಲ್ನಲ್ಲಿ ವ್ಯಾಯಾಮ ಮಾಸ್ಟರ್ ಆಗಿದ್ದರು ಅವರು. ಆ ವ್ಯಾಯಾಮದ ಮಾಸ್ಟ್ರು ಭಾಳ ದೊಡ್ಡ ರಾಮಾಶ್ವಮೇಧ ಬರೆದರು, ಅನೇಕ ಯಕ್ಷಗಾನ ಕೃತಿಗಳನ್ನು ಬರೆದರು. ಅವರು ಮಳೆಗಾಲದ ವರ್ಣನೆ ಕಾಲಂ ಕಷ್ಟಂ ಕಷ್ಟಂ ಅಂತ ಹೇಳಿದ್ದಾರೆ, ಅದು ನೋಡಿ ನಾನು ಒಂದು ಸಲ ನನ್ನ ಅಂಕಣದಲ್ಲಿ ಬರೆದಿದ್ದೆ. ಕಾಲಂ ಕಷ್ಟಂ ಕಷ್ಟಂ ಅಂದಿದ್ದಾನೆ ಮುದ್ದಣ, ಅವನು ಕಾಲಂ ಇಷ್ಟ ಆಗಿದ್ದಣ ಅಂತ. ಅಂದರೆ ಅದೆಲ್ಲರಿಗೂ ಇವತ್ತಿಗೂ ಅವನು ನಮಗೆಲ್ಲ ಸ್ಫೂರ್ತಿ ಕೊಡ್ತಾನೆ. ಮುದ್ದಣ ಮನೋರಮೀರ ಸಲ್ಲಪ್ಪ ನಾವೆಲ್ಲ ಶಾಲೆ ಪಾಠದಲ್ಲಿ ಓದಿದ್ದೇವೆ. ಇನ್ನೊಬ್ಬರು ನಾನು ಹಟ್ಟಿ ಕುದುರು, ಅವನು ನಮ್ಮ ಭಾಸ್ಕರ ಆಗ ಹೇಳ್ದಂಗೆ ನಮ್ಮ ಹಟ್ಟಿ ಕುದುರು ಪಕ್ಕದಲ್ಲಿ ಹಟ್ಟಿಯಂಗಡಿ ಅಂತ ಊರಿತ್ತು, ನಿಮಗೆಲ್ಲ ಗೊತ್ತಿತ್ತು ಹಟ್ಟಂಗಡಿ ಗಣಪತಿ ಭಾಳ ಫೇಮಸ್ಸು. ಅಲ್ಲಿ ಹಟ್ಟಂಗಡಿಯಲ್ಲಿ ಹಟ್ಟಂಗಡಿ ನಾರಾಯಣರಾಯರು ಅಂತ ಒಬ್ಬರು ಇದ್ದರು. 1863 ಹುಟ್ಟಿ 1921 ಅವರು ತೀರಿಕೊಂಡ್ರು. ಆ ಹಟ್ಟಂಗಡಿ ನಾರಾಯಣರಾಯರು ನಮ್ಮ ಕನ್ನಡ ಸಾಹಿತ್ಯ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಅವರ ಹೆಸರು ಇವತ್ತು ಯಾರು ಹೇಳೋದೇ ಇಲ್ಲ, ಯಾಕೆ ಅಂತಂದರೆ ಅವರೆಲ್ಲ ಪ್ರಚಾರ ಇರಲಿಲ್ಲ ಅವರಿಗೆ. ಎಲ್ಲ ಮದ್ರಾಸಲ್ಲಿ ಬೊಂಬೈಲೆಲ್ಲ ಅವರು
ಕೆಲಸ ಮಾಡ್ತಾ ಇದ್ದರು. ಆದರೆ ಇಂಗ್ಲೀಷ್ ಪದ್ಯಗಳನ್ನು ವಿಲಿಯಂ ಶೇಕ್ಸ್ಪಿಯರ್, ಮಿಲ್ಟನ್ ಅಂಥವ್ರದ್ದೆಲ್ಲ ಪದ್ಯಗಳನ್ನು ಭಾಳ ಸರಳವಾದ ಕನ್ನಡದಲ್ಲಿ ಮೊದಲು ಕನ್ನಡದಲ್ಲಿ ಅನುವಾದ ಮಾಡಿ ಆಂಗ್ಲ ಕವಿತಾವಳಿ ಅಂತ 1919 ಅವರು ಪ್ರಕಟ ಮಾಡಿದರು. ಅದು ಕನ್ನಡದ ಮೊತ್ತ ಮೊದಲ ಹೊಸ ಕನ್ನಡದ ಪದ್ಯ. ಆದರೆ ಅವರಿಗೆ ಅದು ಸಿಕ್ಕಲಿಲ್ಲ. ನಮ್ಮ ಬಿ ಎಂ ಶ್ರೀಕಂಠಯ್ಯನವರು ಮೈಸೂರಲ್ಲಿದ್ದರು, ಯೂನಿವರ್ಸಿಟಿಯಲ್ಲಿದ್ದರು, ಅವರು ಮಾಡಿದ ಅನುವಾದಕ್ಕೊಳ್ಳೆ ಪ್ರಚಾರ ಸಿಕ್ತು. ಅವರು ಚೆನ್ನಾಗೇ ಮಾಡಿದ್ದಾರೆ. 1926 ಅವರು ಇಂಗ್ಲೀಷ್ ಗೀತೆಗಳಂತ ಬರೆದರು. ಈ ಹೊಸ ಕನ್ನಡ ಪದ್ಯವನ್ನು ಶುರು ಮಾಡಿದ್ದು ಬಿ ಎಂ ಶ್ರೀ ಅಂತ ಅವರಿಗೆ ಹೋಯಿತು. ನಮ್ಮ ಹೊಟ್ಟಂಗಿ ನಾರಾಯಣರಾಯರಿಗೆ ಸ್ವಲ್ಪ ಅನ್ಯಾಯ ಮಾಡಿತ್ತು. ಯಾರು ನಾವ್ಯಾರು ಅವರಿಗೆ ಹೇಳಲಿಲ್ಲ, ಇವ್ರು ನಮ್ಮೂರಿನವ್ರು ಹಿಂಗೆ ಮಾಡಿದ್ರು ಅನ್ನೋದು ಸ್ವಲ್ಪ ತಡ ಆಗಿ ಬಂತು. ಇನ್ನು ಇನ್ನೊಬ್ಬರದ್ದು ಹೆಸರಷ್ಟೇ ನಾನು ಹೇಳ್ತೇನೆ ಕವಿತೆಯಲ್ಲಿ. ಅವರು ಗೋಪಾಲಕೃಷ್ಣ ಅಡಿಗರು. ಅವರು ಅಲ್ಲಿವರೆಗೆ ಎಲ್ಲರೂ ಕದ್ದೆ ನಮ್ಮ ಕುವೆಂಪು ಬೇಂದ್ರೆಯವರೆಲ್ಲ ಭಾವಗೀತಾತ್ಮಕವಾದ ಪದ್ಯ ಬರೀತಾ ಇದ್ದರು. ಭಾವನೆಗಳೇ ಜಾಸ್ತಿ. ಎಲ್ಲರೂ ಚಂದ್ರ, ಸೂರ್ಯ, ಆಕಾಶ, ಮುಗಿಲು ಅದ್ರ ಬಗ್ಗೆ ಎಲ್ಲ ಬರೆದವರು. ನಮ್ಮ ಅಡಿಗರು ಕೂಡ ಅಂಥ ಪದ್ಯನೇ ಬರೀತಿದ್ರು. ಅವ್ರಿಗೆ ಬರೀ ಬರ್ತಿಲ್ಲ ಅಂತಲ್ಲ, ಮೊಗೇರಿ ಗೋಪಾಲಕೃಷ್ಣ ಅಡಿಗರು ಭಾಳ ಛಂದೋಬದ್ಧವಾಗಿ ಭಾವಗೀತೆಯನ್ನು ಬರೆದಿದ್ದರು. ಅವರು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಅಂತ ಬರೆದವರು. ಆದರೆ ಅವರಿಗೆ ಬೇಜಾರಾಯಿತು. ನಾವು ಎಷ್ಟು ದಿನ ನಾವು ಹೂವು ಹಣ್ಣು ಹೆಣ್ಣು ಅಂದ್ಕೊಂಡು ಆಕಾಶ ಮುಗಿಲು ಅಂದ್ಕೊಂಡು ಹೇಳೋದು, ಸ್ವಲ್ಪ ವಾಸ್ತವದ ಕಷ್ಟ ಹೇಳಬೇಕಂತೇಳಿ ಸ್ವಾತಂತ್ರ್ಯೋತ್ತರ ಭಾರತದ ಎಲ್ಲ ಸಂಕೀರ್ಣತೆಯನ್ನು ಒಬ್ಬ ಮನುಷ್ಯನ ಸುಖ ದುಃಖಗಳನ್ನು ಅವರು ನವ್ಯಕಾವ್ಯ ಅಂತ ಹೇಳಿದರು. ಅವರು ಈ ಛಂದಸ್ಸನ್ನೆಲ್ಲ ಬಿಟ್ಟರು, ಅವರದೇ ಶೈಲಿಯಲ್ಲಿ ಒಂದು ನವ್ಯಕಾವ್ಯ ಅಂತ ಒಂದು ಚಳವಳಿಯನ್ನೇ ಶುರು ಮಾಡಿದವರು ನಮ್ಮ ಕುಂದಾಪುರದ ಮೊಗೇರಿಯ ಗೋಪಾಲಕೃಷ್ಣ ಅಡಿಗರು. ಹೊಡೀರಿ ಒಂದು ಚಪ್ಪಾಳೆ. ನೀವು ನಿದ್ದೆ ಮಾಡೋಕ್ಕಾಗ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಗದ್ಯಕ್ಕೆ ಬಂದರೆ ಶಿವರಾಮ್ ಕಾರಂತರು, ಕೋಟ ಶಿವರಾಮ್ ಕಾರಂತರು ಅವರೊಂದು ವ್ಯಕ್ತಿಯಲ್ಲ ಶಕ್ತಿ ಅಂತಾರೆ. ಅವ್ರು ಬರೇ ಸಾಹಿತಿಗಳಲ್ಲ, ಅವರು ಮಾಡದಿದ್ದ ಕೆಲಸವೇ ಇಲ್ಲ. ಯಕ್ಷಗಾನ, ನಾಟಕ, ಕಾದಂಬರಿ, ಕತೆ, ಮಕ್ಕಳ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಾನು ಯಾವುದು ಹೇಳೋಕ್ಕೆ ಹೋದರೆ ಈಗ 1 ಗಂಟೆ ಅಲ್ಲ 2 ಗಂಟೆ ಸಾಲದು. ಅಂಥವ್ರು ನಮ್ಮ ಕುಂದಾಪುರದವರು ಅನ್ನೋದು ನಮಗೆ ಹೆಮ್ಮೆ. ಆದರೆ ಒಂದು ವಿಷಯ ನಾನಿವತ್ತು ಯೋಚನೆ ಮಾಡಬೇಕು. ಇವರೆಲ್ಲ ಇಷ್ಟು ಸಾಹಿತ್ಯವನ್ನು ಬರೆದ್ರು, ಆದರೆ ಯಾರೂ ಕುಂದಾಪುರ ಭಾಷೆಯಲ್ಲಿ ಜಾಸ್ತಿ ಬರೀಲಿಲ್ಲ. ಕುಂದಾಪುರ ಭಾಷೆಯಲ್ಲಿ ಬರೀಲಿಲ್ಲ. ಯಾರೋ ಕೇಳಿದ್ರು ಶಿವರಾಮ್ ಕಾರಂತರಿಗೆ, ವಾಯ್ ನೀವು ಕುಂದಾಪುರದವ್ರು ಯಾಕಂಡು ಯಾಕೆ ಕುಂದಾಪುರ ಭಾಷೆಯಲ್ಲಿ ಬರೀಲಿಲ್ಲ ಅಂತ ಒಬ್ರು ಕೇಳ್ರಂತೆ. ಆಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲ, ನಾನು ಬರೆದದ್ದು ಇಡೀ ಕರ್ನಾಟಕಕ್ಕೆ ಎಲ್ಲ ಗೊತ್ತಾಗಬೇಕು, ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ನಾನು ಬರೀತೇನೆ ಅಂತೇಳಿ ಅವರು ನಮ್ಮ ಈ ಶಿಷ್ಟ ಕನ್ನಡದಲ್ಲಿ ಬರೆದು. ಅಡಿಗರ ಪದ್ಯದಲ್ಲೂ ಕೂಡ ಎಲ್ಲ ಕೆಲವು ಶಬ್ದ ತಗಣಿ ತಗಣಿ ಅಂತ ಹೇಳ್ತಾರೆ ಒಂದು ಪದ್ಯದಲ್ಲಿ. ಆ ತಗಣಿ ಅನ್ನೋದಕ್ಕೆ ಯಾರಿಗೂ ಅರ್ಥ ಆಗೋದಿಲ್ಲ. ಹಾಗೆ ನಮ್ಮ ಕಾರಂತರ ಕಾದಂಬರಿಯಲ್ಲಿ ಒಂದು ಕಡೆ ಅವರು ಚಿಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಅಂತ ಬರೀತರು. ಅವರು ಚಿಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಅಂತ. ನಮ್ಮೂರಲ್ಲೆಲ್ಲ ನಿಮ್ಗೆ ಗೊತ್ತಿತ್ತಲ್ಲ, ಚಾವಡಿ ಇದ್ದಂಗೆ ಚಿಟ್ಟೆ ಅಂದರೆ ಒಂದು ಜಾಗ ಕೂತ್ಕೊಂಬ ಅಂಗಳದಲ್ಲಿ ಚಿಟ್ಟೆ ಇರುತ್ತೆ. ಆದರೆ ಅದನ್ನು ಅನುವಾದ ಮಾಡಿದವರು ರಾಮಚಂದ್ರ ಶರ್ಮರ ಹೆಂಡತಿ ಅದನ್ನು ಅನುವಾದ ಮಾಡುವಾಗ ಅವರು ಚಿಟ್ಟೆಯ ಮೇಲೆ ಕೂತಿದ್ರು ಅನ್ನೋದನ್ನು ಇವರು ಹಿ ವಾಸ್ ಸಿಟ್ಟಿಂಗ್ ಆನ್ ಎ ಬಟರ್ಫ್ಲೈ ಅಂತ ಬರೀತಾರೆ. ಅವರು ಅವ್ರಿಗೆ ಚಿಟ್ಟೆ ಅನ್ನೋದು ಏನಂತ ಗೊತ್ತಿಲ್ಲ. ಹಾಗೆ ನಮ್ಮ ವೈದ್ಯವರು ಸ್ವಲ್ಪ ಕುಂದಾಪುರ ಭಾಷೆಯನ್ನು ಬಳಸಿದ್ದಾರೆ. ಅದರಲ್ಲಿ ಎಲ್ಲ ಅವರು ಅನೇಕರು ವೈದ್ಯವರು ಬಳಸಿದ್ದು ಹವ್ಯಕ ಕನ್ನಡ ಅಂತ ಹೇಳ್ತಾ ಇದ್ದಾರೆ. ಕುಂದಾಪುರ ಕನ್ನಡ ಅನ್ನೋದು ಇರುವುದಂತೆ ಗೊತ್ತಿಲ್ಲ. ಮಿತ್ರ ವೆಂಕಟರಾಜ್ ಬರೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ಬರಿತಾ ಇದ್ದಾರೆ ಕುಂದಾಪುರ ಕನ್ನಡ. ಆ ಕಾಲದಲ್ಲಿ ಯಾರೂ ಬರೀಲಿಲ್ಲ. ಯಾಕೆ ಅಂತಂದರೆ ನಮಗೆಲ್ಲ ನಮ್ಮ ಭಾಷೆ ಬಗ್ಗೆ ಸ್ವಲ್ಪ ಕೀಳನಿಮೆ ಇತ್ತು, ಅಂಜಿಕೆ ಇತ್ತು. ನಾವು ಈ ಭಾಷೆಯಲ್ಲಿ ಬರೆದ್ರೆ ಬೇರೆಯವ್ರಿಗೆ ಗೊತ್ತತ್ತೋ ಇಲ್ಲಿಯೋ ಅಂತ. ನಾನು 1972 16 ವರ್ಷ ಕುಂದಾಪುರದಾಗೆ ಓದಿ ಬರೆದು ಪಿ ಯು ಸಿಗೆ ಬೆಂಗಳೂರಿಗೆ ಬಂದೆ. ನಾನು ಇಲ್ಲಿ ಬರುವಾಗ ನಮ್ಮೂರಲ್ಲಿ ನಮ್ಮ ನೆಂಟರು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದೆ ಅಂತ ಗೊತ್ತಾ, ಹಾ ನೀನು ಬೆಂಗಳೂರಿಗೆ ಹೋತೆ, ಅಲ್ಲಿ ಹೋಗಿ ಕುಂದಾಪುರ ಭಾಷೆ ಮಾತಾಡಬೇಡ, ಎಲ್ಲ ನೆಗಾಡ್ತರು, ಕುಂದಾಪುರ ಭಾಷೆ ಮಾತಾಡಬೇಡ ಅಂತ ಹೇಳಿದರು ಯಾವಾಗ 72 ಇವತ್ತು ನಾವು ಇಷ್ಟು ಜನ ನಮ್ಮ ಕುಂದಾಪುರ ಭಾಷೆ ಅಂತ ಎಷ್ಟು ಹೆಮ್ಮೆ ಪಟ್ಕೊಳ್ತಾ ಇದ್ದೀವಿ. ಆವಾಗ ಹೇಗೆ ಕಾಲ ಬದಲಾಗಿದೆ, ಈ ಬಗ್ಗೆ ನಾವು ಭಾಳ ಸಂತೋಷ ಪಡಬೇಕು. ಹೀಗೆ ನಾನು ನನ್ನ ಬಾಲ್ಯದಲ್ಲಿ 16 ವರ್ಷ ನಾನು ಕುಂದಾಪುರದಲ್ಲಿ ಕಳೆದರೂ ಕೂಡ ನನ್ನ ಸಾಹಿತ್ಯದ ಮೇಲೆ ನಾನು ಬಾಲ್ಯದಲ್ಲಿ ಕೇಳಿದ ಕುಂದಾಪುರ ಭಾಷೆಯ ಪ್ರಭಾವ ಇದ್ದೇ ಇತ್ತು. ನಾವೆಲ್ಲ ಈ ಶಾಲೆಗೆ ಹೋಗೋತ್ತಿಗೆ ಈ ಭತ್ತ ತುಳಿಯವರ ಹಾಡೆಲ್ಲ ಕೇಳ್ತಾ ಇತ್ತು. ಮತ್ತು ಭಾಳಷ್ಟು ಒಳ್ಳೊಳ್ಳೆ ಗಾದೆ ಮಾತೆಲ್ಲ ನೆನಪಾತು ನನಗೆ.
ನೋಡಿ, ನಾವೆಲ್ಲ ಬಾಲ್ಯದಲ್ಲಿ ಕೇಳಿದ್ದ ಗಾದೆ ಮಾತು, ನಮಗೆಲ್ಲ ಇಂಗ್ಲೀಷ್ ಕಂಡ್ರೆ ಹೆದರಿಕೆ. ಐದನೇ ಕ್ಲಾಸಿಗೆ ಇಂಗ್ಲೀಷ್ ಬರ್ತಂಕು ಹೆದರೋದು ನಾವು. ಕೂಡಲೇ ನಾವೆಲ್ಲ ಮಕ್ಕಳು ತಮಾಷೆ ಮಾಡೋದು, ಯಾರ್ಯಾರು ಇಂಗ್ಲೀಷ್ ಮಾತಾಡ್ರಿ. ಎ ಬಿ ಸಿ ಡಿ ಗೋಡೆ ಶೇಡಿ ಅಂತ. ಆಮೇಲೆ ನಮ್ಮಲ್ಲಿ ಹಲಸಿನ ಹಣ್ಣು ತಿಮ್ಮ ಜಾಸ್ತಿ. ಬೇರೆ ಹಲಸಿ ಹಣ್ಣಿಗೆಲ್ಲ ದುಡ್ಡಿಲ್ಲ, ಹಲಸಿನ ಹಣ್ಣು ಅದ್ರ ಸಾರಿ ಬ್ಯಾಳಿ ಯಾವುದು ಬಿಡ್ತಿರ್ಲಿಲ್ಲ ನಾವು. ಜಾಸ್ತಿ ಬ್ಯಾಳಿ ತಿಂದ್ರೆ ಏನತ್ತು? ಬ್ಯಾಳಿ ತಿಂದಣ್ಣ ಬೇರೆ ಮಲಗಣ್ಣ ಅಂತ. ನೋಡಿ ಯಾಕೆ ಅಂತ ಹೇಳೋದಿಲ್ಲ ಅವ, ಗ್ಯಾಸ್ ಹತ್ತಂತ. ಬ್ಯಾಳೆ ತಿಂದಣ್ಣ ಬೇರೆ ಮಲಗಣ್ಣ ಅಂತ. ಇನ್ನೊಂದು, ನಾನು ಹಟ್ಟಿ ಕುದ್ರಲ್ಲ, ನಮ್ಮ ಹತ್ರದಲ್ಲಿ ಇನ್ನೊಂದು ಹೇರಿ ಕುದ್ರ ಅಂತಿತ್ತು. ಆ ಊರಿಗೆ ಒಂದು ಗಾದೆ ಇತ್ತು ನೋಡಿ, ಹೇರಿ ಕುದ್ರು ನಂದ ಕೂತಲ್ಲಿಂದ ಹಂದ ಅಂತ. ನೋಡಿ, ಇದು ಕನ್ನಡ ಕನ್ನಡ ಹೇರಿ ಕುದ್ರದೇ ಗಾದೆ. ಇವತ್ತಿನ ನಮ್ಮ ಜಯಪ್ರಕಾಶ್ ಅಡಿಯರ್ ಇಲ್ಲೇ ಇದ್ದರು, ನಮ್ಮ ವಿಧಾನಸೌಧದ ಸರ್ಕಾರಿ ಫೈಲ್ಗಳಿಗೆಲ್ಲ ಲಾಯ್ಕ್ ಹೊಂದತ್ತಿದ್ದು. ಸರ್ಕಾರಿ ಫೈಲ್ ಕಡತ ಅಂದರೆ ಹೇರಿ ಕುದ್ರು ನಂದ ಕೂತಲ್ಲಿಂದ ಹಂದ, ಏನಾದರೂ ಸ್ವಲ್ಪ ಕೆಳಗಡೆಯಿಂದ ಕೊಟ್ಟರೆ ಸ್ವಲ್ಪ ಮೇಲಬಪ್ಪ ಅಂತ. ಹೀಗೆ ಇನ್ನೊಂದು ಆಯ್ತು ಕಣಿ, ಇಂಗ್ಲೀಷ್ನಲ್ಲಿ ಒಂದು ಮಾತಿತ್ತು, ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಬ್ರಾತ್ ಅಂತ. ತುಂಬ ಜನ ಅಡುಗೆ ಸೇರಿ ಅಡುಗೆ ಹಾಳು ಮಾಡಿದ್ರು ಅಂತ. ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಬ್ರಾತ್ ಇದ್ದರೆ ನಮ್ಮ ಕುಂದಾಪುರದ ಗಾದೆ ಮುಂದೆ ಇದು ಎಂಥದೂ ಅಲ್ಲ. ಕುಂದಾಪುರದಲ್ಲಿ ಒಬ್ಳು ಬಹುಶಃ ಒಬ್ಬಳು ಹೆಂಗಸೆ ಬರ್ದಿದ್ಲು ಅಂತ ಕಾಣುತ್ತೆ ಗಾದೆ. ಅವ್ರು ಹೇಳ್ತಾ, ಬಂದವರೆಲ್ಲ ಒಂದೊಂದು ಹೇಳಿ, ಬಂದ್ ಮಗು ಒಳಗೆ ಹೋಯ್ತೆ ಅಂತ. ನೋಡಿ ಎಂಥ ಗಾದೆ ನೋಡಿ ಅಲ್ವಾ. ಟೂ ಮೆನಿ ಬ್ರಾತ್ಸ್ ಅನ್ನೋದು ಇನ್ನು ಮುಂದೆ ಭಾಳ ಸಪ್ಪೆ ಆಗುತ್ತೆ. ಹಿಂಗೆ ನಾನು ಶಾಲೆಗೆ ಹೋಗೋತ್ತಿಗೆ ಎಲ್ಲ ನಮಗೆಲ್ಲ ನಾನು ದೇವ್ರ ಪೂಜೆ ಮಾಡ್ತಿತ್ತು ನಮ್ಮ ಮನೆ ಪುರೋಹಿತ್ರ ಮನೆ. ನಮ್ಮನ್ನೆಲ್ಲ ಪೂಜೆ ಕರೆಯೋದು, ವಾಯ್ ನಮ್ಗೊಂದು ನಾಗಂತನು ಹಾಕಿ ಕೊಡಿ ಅಂತ. ಸರಿ, ನಾವು ನಾಗಂತನು ಹಾಕುವಾಗ ನಮಗೆಲ್ಲ ಚಾಡ್ಸುದು ಮಾರ್ರೆ ನಮ್ಮೂರು ಮಕ್ಕಳು, ಆತ ಹಾಕ್ಮಣಿ, ಈಚ ಹಾಕ್ಮಣಿ, ಕಾಯಿ ಕಡಿ ಕೌಂಚ ಹಾಕ್ಮಣಿ ಅಂತ. ಅದು ನೋಡಿ ಅಲ್ಲಿ ಎಷ್ಟು ಪ್ರಾಸ ಇತ್ತು, ಆಚ ಹಾಕ್ಮಣಿ, ಈಚ ಹಾಕ್ಮಣಿ, ಕಾಯಿ ಕಡಿ ಕೌಂಚ ಹಾಕ್ಮಣಿ ಅಂತ. ಹೀಗೆ ನನಗೆ ಗೊತ್ತಿಲ್ಲದಾಗೆ ನನ್ನ ಪದ್ಯಗಳ ಮೇಲೆ ಕುಂದಾಪುರ ಭಾಷೆಯ ಪ್ರಭಾವ ಆಗಿದೆ. ಅದು ನನಗೆ ಗೊತ್ತಿರಲಿಲ್ಲ. ಒಬ್ಬರು ವಿಮರ್ಶಕರು ನಮ್ಮ ಜಯರಾಮ್ ಕಾರಂತರು ಉಡುಪಿ ಜಿಲ್ಲೆಯ ಕಾವ್ಯ ಅಂತ ಬರೆಯುವಾಗ ಹೇಳಿದರು, ಡುಂಡಿರಾಜರ ಕಾವ್ಯದಲ್ಲಿರೋ ಒಂದು ಚುರುಕುತನ, ಪದಗಳ ಚಮತ್ಕಾರ ಅದೆಲ್ಲ ಅವರಿಗೆ ಕುಂದಾಪುರ ಕನ್ನಡದ ಬಳುವಳಿ ಅಂತಂದರು. ನನಗೆ ಆವಾಗ ಜ್ಞಾನೋದಯ ಆಯಿತು, ನಾನು ಕುಂದಾಪುರ ಕನ್ನಡಕ್ಕೆ ಭಾಳ ಧನ್ಯವಾದ ಹೇಳಿದೆ. ನಾನು ಸ್ವಲ್ಪ ಕುಂದಾಪುರ ಕನ್ನಡದಲ್ಲಿ ಬರೀಬೇಕಂತ ಮಾಡಿದೆ. ನಾನು ಇನ್ನಿಬ್ಬರದ್ದೇನೋ ಹೇಳಿಬಿಟ್ಟು ಆಮೇಲೆ ನನ್ನ ಪದ್ಯಗಳನ್ನು ಹೇಳ್ತೀನಿ. ಎಷ್ಟಾಯ್ತು ಸಮಯ ಆಯಿತು ನನ್ನ 5 ನಿಮಿಷ ತಗೊಳ್ಳೆ? ಹಾಂ, ಈಗ ನಮ್ಮ ಜಾನಪದ ತ್ರಿಪದಿ ಸುಮಾರಲ್ಲ ಇತ್ತು ನೋಡಿ, 20 ಕಾಂತಾರ ಸಿನಿಮಾದಲ್ಲಿ ಇವೆಲ್ಲ ಹೇಳ್ತೀರಿ. ಇದು ಭತ್ತ ತೊಳೆಯುವ ಕೈಗೆ ಬೈನಿ ಮುಳ್ಳು ಹೆಟ್ಟಿತ್ತು, ಮದ್ದಿಗೆ ಹೋದಣ್ಣ ಬರಲಿಲ್ಲ, ಮದ್ದಿಗೆ ಹೋದಣ್ಣ ಬರಲಿಲ್ಲ, ಬಸರೂರ ಹೂವ ಕಂಡಲ್ಲೇ ಮಲಗಿದ ಅಂತ ಬದಲಾಯಿಸ್ಕೊಂಡಿದ್ದಾರೆ ಅವರು. ನನಗೆ ಅದು ಕೇಳಿ ಭಾಳ ಬೇಜಾರಾಯ್ತು. ಬಸರೂರು ನಮ್ಮೂರು, ನಾನು ಹಟ್ಟಿಗೊರ್ ದಾಟಿ ಬಸರೂರು. ಬಸರೂರಲ್ಲಿ ವಿಲಾಸ್ಕೇರಿ ಇದೆ, ವಿಲಾಸ್ಕೇರಿ ಇರುವುದೇ ವೇಶ್ಯರಿಗೆ, ಅದ್ರ ಬಗ್ಗೆ ನಾವೇನು ನಾಚ್ಕೊಳ್ಬೇಕು? ಅದು ಒಂದು ಪ್ರೊಫೆಷನ್ ಅವ್ರದ್ದು. ಇವತ್ತು ಬೆಂಗಳೂರಲ್ಲೆಲ್ಲ ಸೆಕ್ಸ್ ವರ್ಕರ್ಸ್ ಅಂತ ಧೈರ್ಯವಾಗಿ ಹೇಳ್ತಾರೆ ಅವರು. ಇವರು ಬಸರೂರ ಸೂಳಿ ಕಂಡಲ್ಲೇ ಮಲ್ಕಂಡ ಅಂತ ಇದ್ದಿದ್ದು. ಅದು ಎಷ್ಟು ಲೈಕ್ ಇತ್ತು ಕಣಿ, ಭತ್ತ ತೊಳೆಯೋ ಕೈಗೆ ಬೈನಿ ಮುಳ್ಳಿಟ್ಟಿತ್ತು, ಮದ್ದಿಗೆ ಹೋದ ಅಣ್ಣ ಬರಲಿಲ್ಲ, ಬಸರೂರ ಸೂಳಿ ಕಂಡಲ್ಲೇ ಹೊರಗಿದ ಅಂತಿತ್ತು. ಅಂದರೆ ಹಾಗೆ ಸಿನಿಮಾದಾಗೆ ಹೈಕಣಕ್ಕಿದ್ದಿತ್ತು. ಇವರು ಬಹುಶಃ ಸೆನ್ಸಾರ್ ಅವ್ರು ಬಿಡಲಿಲ್ಲ ಅಂತ ಕತೆ, ಹೂವ ಕಂಡಲ್ಲೇ ಮಲಗಿದ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮೂಕಜ್ಜಿ ಬಗ್ಗೆ ನಾನು ಹೇಳಲೇಬೇಕು. ಮೂಕಜ್ಜಿ ನಾನು ಅವ್ರನ್ನ ಕಂಡಿದ್ದೆ, ನಮ್ಮ ಮೊಗೇರಿ ಅಡಿಗರಿಗೆ ಸಂಬಂಧಿಕರು. ಅವರು 10 ವರ್ಷಕ್ಕೆ ಮದುವೆ ಆಗಿ 16ನೇ ವರ್ಷಕ್ಕೆ ವಿಧವೆ ಆದವರು. ಬರ ಕಲಿತವರಲ್ಲ, ಆದರೆ ಅನಂತ ಅನಕ್ಷರಸ್ಥೆ ಅದ್ಭುತವಾದ ಕಾವ್ಯವನ್ನು ಬರೆದಿದ್ದಾರೆ. ಅವರು ತ್ರಿಪದಿ, ದ್ವಿಪದಿ, ಇಂದಿರಾ ಗಾಂಧಿ ಬಗ್ಗೆ ಬರೆದರು, ಎಲ್ಲ ರೀತಿಯ ಪದ್ಯವನ್ನು ಅವರು ಬರೆದಿದ್ದಾರೆ. ಇದಿಷ್ಟು ಸಾಹಿತ್ಯಗಳನ್ನು ನಾನು ಹೇಳ್ತೀನಿ. ಇನ್ನು ನಾನು ಆಗಲೇ ಹೇಳಿದಾಗ 5000 ಅನಿಗವನ್ನು ಬರೆದೆ, ಅದರಲ್ಲಿ ಕೆಲವನ್ನು ಕುಂದಾಪುರ ಕನ್ನಡದಲ್ಲಿ ನಾನೇ ಅನುವಾದ ಮಾಡಿದ್ದದು. ಇವತ್ತು ಇದು ಕುಂದಾಪುರ ಕನ್ನಡ ಸಮಾವೇಶ, ಆದ್ದರಿಂದ ಒಂದಿಷ್ಟು ಪದ್ಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಸತ್ಯಪ್ರಿಯತೆ ಅಂತ, ನಾವು ಭಾರತೀಯರೆಲ್ಲ ಭಾಳ ಸತ್ಯಪ್ರಿಯರು. ವಾಯ್ ಹ್ಯಾಂಗಿತ್ತು ಕಾಣಿ ನಮ್ಮ ಸತ್ಯಪ್ರಿಯತೆ, ವಾಯ್ ಹ್ಯಾಂಗಿತ್ತು ಕಾಣಿ ನಮ್ಮ ಸತ್ಯಪ್ರಿಯತೆ, ಕಳ್ಳ ನೋಟಲ್ಲೂ ಹೆಚ್ಚಾಗಿರುತ್ತೆ ಸತ್ಯಮೇವ ಜಯತೆ. ಆಮೇಲೆ ಉದ್ದೇಶ ಅಂತ ಒಂದು ಪದ್ಯ, ಅವರು ನಾಯಿ ಸಾಂಕೀರ ಕಳ್ಳರ ಬಪ್ಪುಕಾಗ ಅಂತ, ಅವರ ಬೆಕ್ಕು ಸಾಂಕೀರ ಇಲಿ ಬಪ್ಪುಕಾಗ ಅಂತ, ಅವ್ರ ನಾಯಿ ಸಾಕೀರ ಕಳ್ಳರ ಬಪ್ಪುಕಾಗ ಅಂತ, ಅವ್ರ ಬೆಕ್ಕು ಸಾಕೀರ ಇಲಿ ಬಪ್ಪುಕಾಗ ಅಂತ, ಅವರ ನುಸಿ ಚವಣಿ ಸಾಕೀರ ನೆಂಟ್ರ ಬಪ್ಪುಕಾಗ ಅಂತ. ನಾವು ಬಪ್ಪುಕಾಗ ಅಂದ್ರೆ ನೆಂಟ್ರ ಬತ್ತರು, ಏನು ಮಾಡೋಕಾತಿಲ್ಲ. ಹಾಂ,
ನೆಂಟರು ಬಂದರೆ ಅವರಿಗೆ ಹೆಂಗೆ ಉಪಚಾರ ಮಾಡುತ್ತಂತ ಒಂದು ಪದ್ಯ ಇತ್ತು. ನೆಂಟರಿಗೆ ಮಾವಿನ ಹಣ್ಣಿನ ರಸ ಕೊಟ್ಟರೆ ಆಹಾ ಲೈಕ್ ಇತ್ ಮ್ಯಾಂಗೋ ಜ್ಯೂಸ್. ನೆಂಟರಿಗೆ ಕಿತ್ತಲೆ ಹಣ್ಣಿನ ರಸ ಕೊಟ್ಟರೆ ವಾಯ್ ಲೈಕ್ ಇತ್ ಆರೆಂಜ್ ಜ್ಯೂಸ್. ನೆಂಟರಿಗೆ ಬರೀ ನೀರು ಕೊಟ್ಟರೆ ಕಂಜೂಸ್ ಅಂತ. ಹೀಗೆ ಇನ್ನೂ ಅನೇಕ ಪದ್ಯಗಳಿದೆ. ನಾನು ನನ್ನ ಹೆಂಡತಿ ಬಗ್ಗೆ ಭಾಳ ಪದ್ಯ ಬರೆದಿದ್ದೆ, ಅದು ಎಲ್ಲ ಕಡೆ ಹೇಳ್ತೆ. ಇವತ್ತು ಹೇಳೋಕ್ಕೆ ಸ್ವಲ್ಪ ಹೆದರಿಕೆ ತಗೊಂಡು ಒಳ್ಳೆ ಕೂತಿದ್ಲೆ, ಮೂರನೇ ಸಾಲಲ್ಲಿ ಕೂತಿದ್ಲ. ನಾನು ಹೆಂಡತಿ ಬಗ್ಗೆ ಬರೆದು ನೋಡಿ ಎಲ್ಲ ಒಂದು ಪ್ರಶ್ನೆ ಕೇಳಿದ್ರು ನನಗೆ. ಅಲ್ಲ, ನೀವು ಹೆಂಡತಿ ಬಗ್ಗೆ ಇಷ್ಟು ಪದ್ಯ ಬರೀತೀರಲ್ಲ ಮರ್ರೆ, ಹೆಂಡತಿಯೇ ನಿಮಗೆ ಸ್ಫೂರ್ತಿಯ ಇನ್ಸ್ಪಿರೇಷನ್ನ ಅಂತ. ಅದಕ್ಕೆ ನಾನು ಅವರಿಗೆ ಒಂದು ಪದ್ಯ ಬರೆದು ಹೇಳಿದೆ. ಅವ್ರು ನನ್ನ ಹತ್ರ ಕೇಳಿದ್ರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಹೆಂಡತಿಯೇ. ಅವ್ರು ಕೇಳಿದ್ರು, ನಿಮ್ಮ ಕವಿತೆಗೆ ಸ್ಫೂರ್ತಿ ಯಾರು? ನಿಮ್ಮ ಹೆಂಡತಿಯೇ. ನಾನಂದೆ, ಹೌದೇ ನಿಮ್ಮ ಹೆಂಡತಿಯೇ. ನಮಸ್ಕಾರ.